ಇವರು ಯಾರನ್ನು ಬೆಳೆಯಕ್ಕೆ ಬಿಡಲ್ಲ ಅಂತ ಹೇಳಿದ್ದಾರೆ. ಯಾರವರು ಯಾರನ್ನು ಬೆಳೆಯಕ್ಕೆ ಬಿಡ್ತಾ ಇಲ್ಲ? ಸ್ವಪಕ್ಷೀಯರು ಹೇಳ್ತಾ ಇದ್ದಾರಾ ಅಥವಾ ಎದುರಾಳಿ ಪಕ್ಷದವರು ಹೇಳ್ತಾ ಇದ್ದಾರಾ? ಎಚ್ ಡಿ ಕುಮಾರಸ್ವಾಮಿ ಯಾರನ್ನು ಬೆಳೆಯಕ್ಕೆ ಬಿಡೋದಿಲ್ಲ. ಅವ್ರ ಕುಟುಂಬದವರನ್ನು ಬಿಟ್ಟರೆ ಬೇರೆ ಯಾರನ್ನು ಬೆಳೆಸಲ್ಲ ಅವರು. ಈ ರೀತಿಯಾದಂಥ ಆರೋಪಗಳನ್ನು ಬಹಳಷ್ಟು ಜನ ಮಾಡ್ತಾ ಇರ್ತಾರೆ ಎದುರಾಳಿ ಪಕ್ಷದವರು. ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಸಚಿವ ನಾರಾಯಣಗೌಡ ಈ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅವ್ರ ಪಕ್ಷದಲ್ಲೇ ಇದ್ದಂಥವ್ರು ಬೆಳೆಯೋಗಿ ಬಿಟ್ಟಿದ್ರೆ ವಿಶ್ವನಾಥ್, ಶಿವಲಿಂಗೇಗೌಡ, ಎ ಟಿ ರಾಮಸ್ವಾಮಿ ಅವರೆಲ್ಲ ಯಾಕ್ರಿ ಪಕ್ಷ ಬಿಡ್ತಾ ಇದ್ರು? ವಯಸ್ವಿ ದತ್ತ ಕೂಡ ಅವರೆಲ್ಲ ಯಾಕೆ ಪಕ್ಷ ಬಿಡ್ತಾ ಇದ್ರು ಹೇಳಿ? ಭಾಳ ಅಸಮಾಧಾನ ಇದೆ ಇವ್ರ ಮೇಲೆ, ಕುಮಾರಸ್ವಾಮಿ ಮೇಲೆ. ಜೆ ಡಿ ಎಸ್ನಿಂದ ರಾಜ್ಯಕ್ಕೆ ಏನು ಕೊಡುಗೆ ಇದೆ ಹೇಳಿ? ಕೆ ಆರ್ ಪೇಟೆಯಲ್ಲಿ ಸಚಿವ ನಾರಾಯಣಗೌಡ ಈ ಹೇಳಿಕೆ ಕೊಟ್ಟಿದ್ದಾರೆ. ಓಕೆ, ಎಚ್ ಡಿ ಕುಮಾರಸ್ವಾಮಿ ಯಾರನ್ನು ಬೆಳೆಯೋಕ್ಕೆ ಬಿಡೋದಿಲ್ಲ, ಭಾಳ ಸ್ವಾರ್ಥಿ ಅವರು ಅನ್ನುವ ಅರ್ಥ ಬರೋ ಹಾಗೆ ಮಾತನಾಡಿದ್ದಾರೆ. ಅವರು ಅವ್ರ ಕುಟುಂಬದವ್ರು ಮಾತ್ರ ಬೆಳೆದ್ರೆ ಸಾಕು. ನೋಡಿ, ಜೆ ಡಿ ಎಸ್ನಿಂದ ಏನು ಕೊಡುಗೆ ಇದೆ? ನಾವೆಲ್ಲ ಯಾಕೆ ಬಿಟ್ಟು ಬಂದ್ವಿ ಅಂತ ಹೇಳಿದರೆ ಇವರಿಂದ ಉಪಯೋಗ ಇಲ್ಲ ಅನ್ನುವ ಮಾತುಗಳನ್ನು ಹೇಳ್ತಾ ಇದ್ದಾರೆ. ವಯಸ್ವಿ ದತ್ತ ಹೆಸರು ಕೋಟ್ ಮಾಡಿದ್ದಾರೆ, ಶಿವಲಿಂಗೇಗೌಡರ ಹೆಸರು, ಎ ಟಿ ರಾಮಸ್ವಾಮಿ ನಿನ್ನೆ ತಾನೇ ಎ ಟಿ ರಾಮಸ್ವಾಮಿ ಬಿ ಜೆ ಪಿ ಸೇರ್ಪಡೆಗೊಂಡ್ರು, ಶ್ರೀನಿವಾಸು, ಹೀಗೆ ಬಹಳಷ್ಟು ಜನ ಬಿಟ್ಟಿದ್ದಾರೆ. ಇದೇ ಮಾತನ್ನು ಒಂದು ವೇಳೆ ಇವರು ಸಮ್ಮಿಶ್ರ ಸರ್ಕಾರ ರಚನೆ ಮಾಡೋ ಸಂದರ್ಭ ಬಂದರೆ ಆಗ ಇವರೆಲ್ಲ ಸರಿ ಹೋಗ್ಬಿಡುತ್ತಾ, ಇದೆಲ್ಲವೂ ಸರಿ ಹೋಗ್ಬಿಡುತ್ತಾ? ಅಂದರೆ ಎಲ್ಲವೂ ಅನಿವಾರ್ಯತೆ, ಆ ಕ್ಷಣಕ್ಕೆ ಮಾತ್ರ ಮಾತನಾಡ್ತಾರೆ. ಮಿತ್ರರು ಅಲ್ಲ, ಶತ್ರುಗಳು ಅಲ್ಲ ರಾಜಕೀಯದಲ್ಲಿ ಅನ್ನೋದಕ್ಕೆ ಇಂತಹ ಮಾತುಗಳನ್ನು ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಯಾವ ಟೈಮಲ್ಲಿ ಹೆಂಗೆ ಅಂತ ಹೇಳಕ್ಕೆ ಬರಲ್ಲ. ಓಕೆ, ಸಚಿವ ನಾರಾಯಣಗೌಡರು ಏನು ಮಾತನಾಡಿದ್ದಾರೆ ಕುಮಾರಸ್ವಾಮಿಗೆ ಸಂಬಂಧಪಟ್ಟ ಹಾಗೆ, ಬನ್ನಿ ಗಮನಿಸೋಣ. ಯಾರನ್ನು ಬೆಳೆಯಕ್ಕೆ ಬಿಟ್ಟಿದ್ದಾರೆ ಸರ್? 99% ಸರ್ ಇದ್ದಾರೆ. ಪಾಪ, ಎಷ್ಟೋ ಜನಕ್ಕೆ ಬೈದ ವಾತಾವರಣ, ಗೋಪಾಲಣ್ಣ ಬಿಟ್ಟು ಬರಲಿಲ್ವಾ? ವಿಶ್ವನಾಥ್ ಸಾಹೇಬರು ಇಡೀ ಕರ್ನಾಟಕದ ರಾಜ್ಯ ಅಧ್ಯಕ್ಷರಾಗಿದ್ದರು, ಅವ್ರು ಯಾಕೆ ಬಿಟ್ಟು ಬಂದರು ಸರ್? ಈಗ ಯಾಕೆ ಇವರು ಬಿಟ್ಟು ಹೋಗ್ತಾ ಇದ್ದಾರೆ? ಶಿವಲಿಂಗೇಗೌಡರು ಯಾಕೆ ಬಿಟ್ಟು ಹೋದ್ರು? ಸರಳ ಸಜ್ಜನ ವ್ಯಕ್ತಿ ನಮ್ಮ ರಾಮಸ್ವಾಮಿಯವರು ಯಾಕೆ ಹೋದ್ರು ಸರ್? ಗುಬ್ಬಿ ಶ್ರೀನಿವಾಸವರು ಯಾಕೆ ಹೋದ್ರು? ಎರಡನೇ ಪುತ್ರ ಅವರು, ಯಾಕೆಂದ್ರೆ ದತ್ತು ಪುತ್ರ ಅಂತ ಹೆಸರು ಹೇಳ್ಕೊಂಡಿದ್ರು ಯಾರು? ದತ್ತ ಅವರು. ಇವರು ಇವ್ರ ಕುಟುಂಬ ಬಿಟ್ಟರೆ ಯಾರು ಬೆಳಿಬಾರ್ದು, ಟಾರ್ಗೆಟ್ನಲ್ಲಿದ್ದಾರೆ. ಎಷ್ಟು ದಿನ ಕಾಯಕ್ಕೆ ಸಾಧ್ಯ ನಾವೆಲ್ಲ? ಇವತ್ತೊಂದು ದಿನ ಏನು ಕೊಡುಗೆ ಇವ್ರದ್ದು, ಜೆ ಡಿ ಎಸ್ನವ್ರದ್ದು ಹೇಳಿ, ಏನು ಕೊಡುಗೆ? ಏನು ಬಿಸ್ನೆಸ್ ಇದೆ? ಏನು ಸೇವೆ ಇದೆ ಆಯ್ತಾ ಇರುವಂಥ ಅಭ್ಯರ್ಥಿ? ಯಾರನ್ನು